ನಾನು ಕುರುಮಜ್ಜಿ ರಾಜಗೋಪಾಲರವರ ಮನೆಯಲ್ಲಿದ್ದೇನೆ. ಉರಿ ಬಿಸಿಲಿಗೆ ಬಂದು ಕುಡಿದಂತಹ ಒಂದು ಬಾಯಾರಿಕೆಯ ಒಂದು ತಯಾರಿ ಪುನರ್ಪುಳಿಯ ಕಡಿ. ನೀವು ಒಂದು ಗ್ಲಾಸ್ ಕಡಿಯನ್ನು ಕುಡಿಯಿರಿ, ನಿಮ್ಮ ಆಯಾಸ ತಕ್ಷಣ ಪರಿಹಾರ ಆಗುತ್ತೆ. ಬಹಳಷ್ಟು ರುಚಿಕರವಾದಂಥ ಒಂದು ಪೇಯ ಇದು, ಬಹಳ ಸರಳವಾದ ಪೇಯ. ರಾಜಗೋಪಾಲ ಅವರ ತಂದೆಯವರು ಕಡಿಯನ್ನು ಕುಡಿತಾ ಇದ್ದಾರೆ. ಈಶ್ವರ ಭಟ್ ಅವರು ಹೇಳ್ತಾರೆ, ಇದು ಬಹಳಷ್ಟು ಪುರಾತನ ಕಾಲದಲ್ಲಿ ನಮ್ಮ ಕರಾಡಸ್ಥರಲ್ಲಿ ಬಹಳ ಜನಪ್ರಿಯವಾದಂತಹ ಒಂದು ಬಾಯಾರಿಕೆಗೆ ಮಾಡುವಂತಹ ಒಂದು ಪೇಯ ಇದು ಅಂತ ಹೇಳ್ತಾರೆ. ಕಡಿಯ ಬಗ್ಗೆ ನಿಮ್ಮ ಒಂದು ಅನುಭವ ಹೇಳಿ. ಒಂದು ಭೂತ ಸ್ಥಾನ ಉಂಟು ಪೈಕದಲ್ಲಿ, ಹೌದು, ಅಲ್ಲಿ ಹೋದವರಿಗೆಲ್ಲ ಈ ಕಡಿ ಮತ್ತು ಮಜ್ಜಿಗೆ ನೀರು, ಮಜ್ಜಿಗೆ ನೀರು ಅದು ಕಾಯಂ ಇರ್ತದೆ. ಬಾಯಾರಿಕೆಗೆ ಕಡಿಯನ್ನು ಕೊಡ್ತಾ ಇರ್ತಾರೆ. ಎಷ್ಟು ವರ್ಷ ಹಿಂದೆ ಕತೆ ಇದು? ಹೌದು, ಒಂದು 30-40 ವರ್ಷ ಆಯ್ತು. ಓಹೋ, ಅಂದ್ರೆ ಮೊದಲು ನಡೆದು ಹೋಗುದಲ್ವ? ಹೌದೌದು, ಕಾಸರಗೋಡಿಗೆ ಹೋಗುವಾಗ ಇದು ದಾರಿ ಆಯ್ತು. ನೋಡಿ, ಕಡಿಯನ್ನ ಅದರಲ್ಲಿರುವಂತಹ ಅಂಶಗಳನ್ನ ತೋರಿಸಲಿಕ್ಕೆ ನಾನು ಇನ್ನೊಂದು ಗ್ಲಾಸಿಗೆ ಅದನ್ನು ಎರಿತಾ ಇದ್ದೇನೆ. ಪುನರ್ಪುಳಿಯಿಂದ ಸಿದ್ಧಪಡಿಸಿದಂತಹ ವಸ್ತು. ಇದರ ತಯಾರಿ ಬಗ್ಗೆ ಈಗ ಹೇಳ್ತಾರೆ, ಅನುಭವ ಹೇಳ್ತಾರೆ ಹೇಗೆ ಮಾಡೋದು ಏನು ಅಂತೇಳಿ. ಕಡಿಯನ್ನು ತಯಾರಿಸುವುದು ದೊಡ್ಡ ಕಷ್ಟ ಏನಲ್ಲ. ಸಾಮಾನ್ಯ 1 ಲೀಟರ್ನಷ್ಟು ನೀರಿಗೆ 5-6 ಪುನರ್ಪುಳಿಯ ಸಿಪ್ಪೆಯನ್ನು ಹಾಕಬೇಕು. ಮತ್ತೆ ಹಸಿಮೆಣಸು 1, ಸಾಮಾನ್ಯ 1 ಸುಲಿದ ಅಡಿಕೆಯ ಗಾತ್ರದಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕಿಕೊಂಡು ಕಡಿದು ನೀರನ್ನು ಮತ್ತೆ ಬೆರೆಸುದು, ಹುಡಿ ಮಾಡಿ ಮತ್ತೆ ಬೇವು ಸೊಪ್ಪು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರೆ ಆಯ್ತು. ತಣ್ಣೀರು ಬೆರೆಸಬಹುದು ಅಥವಾ ಬಿಸಿ ನೀರನ್ನು ತಣಿಸಿ. ಬಿಸಿಯಾಗಿದ್ರೆ ಚೆನ್ನಾಗಿರುವುದಿಲ್ಲ, ತಂಪಾಗಿದ್ರೆ ಚೆನ್ನಾಗಿರ್ತದೆ. ಬೇಕಾದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಕುಡಿಬಹುದು. ಇದು ಬಹಳ ಜನಪ್ರಿಯವಾದಂತಹ ಒಂದು. ಹೌದು, ನಮ್ಮಲ್ಲಿ ಮದುವೆ ಸಮಾರಂಭಗಳೆಲ್ಲ ಬೇಸಿಗೆ ಕಾಲದಲ್ಲಿ ಇದ್ರೆ ಉಪನಯನ ಇದ್ರೆ ಮಾಡಿ ಕೊಡ್ತಾರೆ. ಸಾಮಾನ್ಯ ಬಾಯಾರಿಕೆಗೆ ಇಟ್ಟಿರ್ತಾರೆ ಇದನ್ನು. ಬೇರೆ ಕಾಫಿ ಗೀಫಿ ಮಜ್ಜಿಗೆಗಿಂತ ಹೆಚ್ಚು ಖರ್ಚಾಗುವಂತಹ ಪಾನೀಯ ಇದು. ಇದನ್ನೇ ಜನರು ಹೆಚ್ಚಾಗಿ ಅಪೇಕ್ಷಿಸ್ತಾರೆ. ಇದು ಮಜ್ಜಿಗೆ ನೀರು ಶರ್ಬತ್ತು ಇದ್ರೆ ಸಾಮಾನ್ಯ ಇದೆ, ಹೆಚ್ಚಾಗಿ ಮುಗಿತದೆ ಕಡಿಯೇ. ಹೌದು, ಒಂದು ತರ ಟೇಸ್ಟ್ ಇದೆ, ಪರಿಮಳ ಇದೆ. ಹೌದು, ದೇಹಕ್ಕೆ ತಂಪಾಗ್ತದೆ. ಹೌದು, ಕುಡಿಲಿಕ್ಕೆ ಖುಷಿ ಆಗ್ತದೆ. ಮತ್ತೆ ಇಂಗ ಬೆಳ್ಳುಳ್ಳಿಯೋ ಬೇಕಾದ್ರೆ ಅದನ್ನು ಸೇರಿಸಿ ಒಗ್ಗರಣೆ ಕೊಡಬಹುದು. ಒಣ ಮೆಣಸನ್ನು ಕೂಡ ತುಂಡು ಮಾಡಿ ಹಾಕಿ ಒಗ್ಗರಣೆ, ಅವರವರ ಒಂದು ಆಸಕ್ತಿಗೆ ಸರಿಯಾಗಿ ಬೆಳ್ಳುಳ್ಳಿ ಹಾಕಿ ಸಹ ಮಾಡ್ತಾರೆ ಒಗ್ಗರಣೆಗೆ. ಕಡಿಯ ಒಂದು ವಿವರಣೆಯನ್ನು ಕೇಳಿದ್ರೆ, ನಿಮ್ಮ ಹೆಸರು ಹೇಳಿ? ವಾಣಿಶ್ರೀ. ವಾಣಿಶ್ರೀ ಅವರು ಅದರ ಒಂದು ಸಿದ್ಧತೆ ಬಗ್ಗೆ ನಿಮ್ಗೆ ಹೇಳಿದ್ರು, ಮಾಡಿ ನೋಡಿ ಈ ಒಂದು ಪಾನೀಯವನ್ನ, ಅದರ ರುಚಿಯನ್ನ ಅದರ ಖುಷಿಯನ್ನ ಅನುಭವಿಸಿ. ಈ ಕಡಿಯಲ್ಲಿ ಸಕ್ಕರೆಯನ್ನ ಬಳಸೋದಿಲ್ಲ. ಹಾಗಾದ ಕಾರಣ ಮಧುಮೇಹಿ ರೋಗಿಗಳಿಗೆಲ್ಲ ತುಂಬಾ ಉತ್ತಮ. ಬಾಯಾರಿಕೆ ಆಗುವಾಗ ಸಕ್ಕರೆ ಇಲ್ಲ ಇರೋ ಶರ್ಬತ್ ಕುಡಿದ್ರೆ ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರ್ತದೆ. ಇದಕ್ಕೆ ಸಣ್ಣ ತುಂಡು ಬೆಲ್ಲವನ್ನು ಉಪಯೋಗಿಸುವ ಕಾರಣ ಅವರಿಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಬರಲಿಕ್ಕಿಲ್ಲ. ಬೇಕಾದಷ್ಟು ಕುಡಿದುಕೊಳ್ಬಹುದು ಇದನ್ನು ತಯಾರಿಸಿ. ಬೇರೆ ಪಾನೀಯಗಳಿಗೆ ನೀವು ಶರ್ಬತ್ ಆದ್ರೆ ಅಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರ್ತದೆ. ಮಧುಮೇಹಿಗಳಿಗೂ ಸ್ನೇಹಿಯಾದಂತಹ ಒಂದು ಪಾನೀಯ. ಹೌದು, ಇದು ಪುನರ್ಪುಳಿಯಲ್ಲಿ ಪಿತ್ತ ನಿವಾರಣಾ ಗುಣ ಇರೋದ್ರಿಂದ ಪಿತ್ತ ನಿವಾರಣೆಗೂ ಒಳ್ಳೇದು. ಈ ಉರಿ ಬಿಸಿಲಿನಲ್ಲಿ ಹೋಗುವಾಗ ಸಾಮಾನ್ಯ ಪಿತ್ತ ಇರುವವರಿಗೆಲ್ಲದು ಜೋರಾಗ್ತದೆ, ಅದಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಮತ್ತೆ ಇಂಗನ್ನು ಬಳಸಿದ್ರೆ ಗ್ಯಾಸ್ಟಿಕ್ ಇರುವವರಿಗೆಲ್ಲ ಇನ್ನೂ ಚೆನ್ನಾಗಿರ್ತದೆ. ಧನ್ಯವಾದಗಳು.